ವಾಸು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್ ಮಾಮ್ ದ ಬಿಗ್ ಫಿಶಸ್ ಇನ್ ಆಕ್ಷನ್. ಈ ಸಲ ಆಕ್ಷನ್ ಇರುವಂತ ನಾಲ್ಕು ಬಿಗ್ ಫಿಶ್ ಯಾರು ಅಂತಂದ್ರೆ ಒಂಥರ ಬೆಂಕಿ ಆಲ್ರೌಂಡರ್ಸ್ ಅಂತ ಹೇಳಬೇಕು. ಈ ನಾಲ್ಕು ಜನ ಡೌಟೇ ಇಲ್ಲಾಗಿರೋ ಜಾಸ್ತಿ ರೇಟ್ಗಂತೂ ಹೋಗೇ ಹೋಗ್ತಾರೆ. ಜೇಸನ್ ಹೋಲ್ಡರ್ನ ಸ್ವಲ್ಪ ನೀವು ಸೈಡಿಗೆ ಇಟ್ಬಿಡ್ಬೋದು, ಬಟ್ ಈ ಮೂರು ಜನ ಇದ್ದಾರೆ ಇವರಂತೂ ಹೆವಿ ಬಿಗ್ ಫಿಶ್ ಅಂತ ಹೇಳ್ಬೇಕು. ಜೇಸನ್ ಹೋಲ್ಡರ್ ಸ್ವಲ್ಪ ಇವರ ಕ್ಯಾಟಗರಿಗೆ ತಗೊಂಬೋದು, ಬಟ್ ಈ ಪ್ರೈಸ್ ರೇಂಜ್ಗೆಲ್ಲ ಇವರು ಡೆಫಿನೆಟ್ಲಿ ಹೋಗೋದಿಲ್ಲ. ಈ ಮೂರು ಜನ ಹೋಗೋ ಪ್ರೈಸ್ ರೇಂಜ್ಗಂತೂ ಜೇಸನ್ ಹೋಲ್ಡರ್ ಹೋಗೋದಿಲ್ಲ. ಇವರು ಸ್ವಲ್ಪ ಕಡಿಮೆ ರೇಟಿಗೆ ಸಿಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಏನು ಹೋದ್ರು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ಬೋದು ಅಂತ. ಸೊ ಈ ತ್ರೀ ಬಿಗ್ ಫಿಶಸ್ ಏನಿದ್ದಾರೆ, ನಾಲ್ಕು ಜನ ಅಂತ ಅನ್ಕೊಳ್ಳಿ. ಈ ನಾಲ್ಕು ಜನ ಯಾವ್ಯಾವ ಟೀಮ್ಗೆ ಹೋಗ್ಬೋದು ಅಂತ ಸ್ವಲ್ಪ ಅನಲೈಸ್ನ ಮಾಡೋಣ. ಯಾಕಂದ್ರೆ ಆಕ್ಷನ್ ನಿಂತಿರೋದೇ ಈ ಓವರ್ಸೀಸ್ ಪ್ಲೇಯರ್ಗಳ ಮೇಲೆ. ಯಾಕೆಂತಂದ್ರೆ ಡಿಮ್ಯಾಂಡ್ ಅಂತೂ ಈ ನಾಲ್ಕು ಜನ ಪ್ಲೇಯರ್ಸ್ಗಳಿಗೆ ಜಾಸ್ತಿ ಅಂದರೆ ಜಾಸ್ತಿ ಇದೆ. ಎಕ್ಸ್ಪೆಷಲಿ ಈ ಮೂರು ಜನಕ್ಕಂತೂ ಹೆವಿ ಅಂದರೆ ಹೆವಿ ಇದೆ. ಬೆನ್ ಸ್ಟೋಕ್ಸ್, ಸ್ಯಾಮ್ ಕರನ್ ಜೊತೆಗೆ ಗ್ರೀನ್ಗೆ ಹೆವಿ ಅಂದರೆ ಹೆವಿ ಡಿಮ್ಯಾಂಡು. ಫಸ್ಟ್ ಪ್ಲೇಯರ್ನ ತೊಗೊಂಬಿಡೋಣ, ಬೆನ್ ಸ್ಟೋಕ್ಸು. ಸೊ ಈ ಪ್ಲೇಯರ್ ನನ್ನ ಪ್ರಕಾರ ಯಾವ ಟೀಮ್ಗೆ ಹೋಗ್ಬೋದು ಅಂತ ಅಂದರೆ ಆಕ್ಷನ್ಗಿನ ಮುಂಚೆನೇ ಇದೊಂಥರ ಪ್ರಿಡಿಕ್ಷನ್ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ನೀವು ಅನಲೈಸ್ ಮಾಡಿದ್ರೆ ಅಂತಂದರೆ ಎಲ್ಲ ಸ್ಕ್ವಾಡ್ಗಳನ್ನೂ ಸನ್ರೈಸ್ ಹೈದರಾಬಾದ್ ಅವರು ಅಗ್ರೆಸಿವ್ ಆಗಿ ಹೋಗೋದಲ್ಲಿ ಡೌಟೇ ಇಲ್ಲ ಬೆನ್ ಸ್ಟೋಕ್ಸ್ಗೆ. ಯಾಕೆಂತಂದರೆ ಹೇಳಿದ್ದೀನಿ ಸುಮಾರು ಸಲ, ಬೆನ್ ಸ್ಟೋಕ್ಸ್ ಅವರ ಕ್ಯಾಪ್ಟನ್ಸಿ ಇವಾಗ ಏನು ನಡೀತಾ ಇದೆ ಆನ್ ಫ್ಲೋಲಿ ಕಾಣಿಸ್ತಾ ಇದ್ದಾರೆ ಇಂಗ್ಲೆಂಡ್ ಅವರು. ಸೊ ಅದು ಒಂದು ತಲೆಯಲ್ಲಿರುತ್ತೆ ಅವರೇ. ಅವ್ರ ಕ್ಯಾಪ್ಟನ್ಸಿನರು ಸನ್ರೈಸರ್ಸ್ಗೆ ಬಂತು ಅಂದರೆ ಕ್ಲಿಕ್ ಆಗ್ಬೋದು ಟೀಮು ಅಂತ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಅದರಿಂದ ಇವ್ರ ಮೇಲೆ ಒಂಥರ ಬ್ಲೈಂಡ್ಲಿ ಬಿಡ್ ಮಾಡೋದ್ರಲ್ಲಿ ನನಗೇನು ಡೌಟ್ ಕಾಣಿಸ್ತಿಲ್ಲ. ಅದೇ ಹೇಳಿದ್ನಲ್ಲ, ಒಂದು 16-17 ಕೋಟಿ ರೇಂಜ್ ಹೋದ್ರೂ ಕೂಡ ಅದೇ ಒಂಥರ ಮ್ಯಾಕ್ಸ್ ಆಕ್ಷನಲ್ಲಿ. ಸೊ ಅಲ್ಲಿವರೆಗೂ ಹೋದ್ರೂ ಕೂಡ ಟ್ರೈ ಮಾಡ್ತಾರೆ ಅಂತ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಸೆಕೆಂಡ್ ಪ್ಲೇಯರ್ ಯಾರು ಅಂತ ಅಂದರೆ ಆ ಟೀಮ್ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸನ್ರೈಸ್ ಹೈದರಾಬಾದ್ಗೆ ಬೆನ್ ಸ್ಟಾಕ್ಸ್ ಹೋಗ್ತಾರೆ ಅಂತ. ಸೆಕೆಂಡ್ ಪ್ಲೇಯರು ಸ್ಯಾಮ್ ಕರನು. ಇವರು ಯಾವ ಟೀಮ್ಗೆ ಹೋಗ್ಬೋದು ಅಂದರೆ ಪಂಜಾಬ್ ಕಿಂಗ್ಸಿಗೆ ಹೋಗ್ಬೋದು ಅಂತ ನನಗೆ ಅನ್ನಿಸ್ತಿದೆ ಸ್ಟ್ರಾಂಗ್ ಆಗಿ. ಸಿ ಎಸ್ ಕೆ ಅದೇನೇ ಬಿಡ್ ಮಾಡ್ಬೋದು. ಇರೋದು 20+ ಕೋಟಿ ಇಟ್ಕೊಂಡು ಆಕ್ಷನಲ್ಲಿ ಗೊತ್ತಿಲ್ಲ 4th highest ಇರ್ಬೋದೇನೋ ಇವತ್ತು ಪರ್ಸ್ ವ್ಯಾಲ್ಯೂ. ಪ್ರಾಬಬ್ಲಿ 23 ಕೋಟಿ ಏನೋ ಇದು, 23 22 ಇದೆ ಇಫ್ ಐ ಆಮ್ ನಾಟ್ ರಾಂಗ್. ಅಷ್ಟು ಇಟ್ಕೊಂಡ್ರು ಕೂಡ ಇವರು ಬಿಡ್ ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಅಂತಲ್ಲ. 15 ಕೋಟಿವರೆಗೂ ಬಿಟ್ ಮಾಡ್ಬಿಡ್ಬೋದು. ಅಗ್ರೆಸಿವ್ ಆಗಿ ಬಿಡ್ ಮಾಡಿ ಅಂತ ಏನೋ ಹೇಳಿದಾರಂತೆ ಧೋನಿ ಅವರು, ಸಜೆಸ್ಟ್ ಮಾಡಿದ್ರಂತೆ ಸ್ಯಾಮ್ ಕರನ್ ಬೇಕೇ ಬೇಕು ನಮಗೆ ಅಂತ. ಬಟ್ ಎಲ್ಲ ದುಡ್ಡು ಅವ್ರು ಒಬ್ರಿಗೆ ತೊಗೊಂಡೋಗಿ ಇವ್ರು ಕೊಡೋಕೆ ಆಗೋದಿಲ್ಲ. ಸುಮ್ಮನೆ ಬ್ಲೈಂಡ್ಲಿ ಬಿಡ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಹೆವಿ ದುಡ್ಡು ಇಟ್ಕೊಂಡು ಕಾಯ್ತಾ ಇರ್ತಾರೆ ನಮಗೆ ಸ್ಯಾಮ್ ಕರನ್ ಬೇಕು ಅಂತ. ಸೊ ಸ್ಯಾಮ್ ಕರನ್ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ಗೆ ಹೋಗ್ತಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಂಬರ್ 3rd ಪ್ಲೇಯರ್ ಇಲ್ಲೊಂದು ಸ್ವಲ್ಪ ಕ್ಯಾಮ್ರಾನ್ ಗ್ರೀನು, ಇಲ್ಲೊಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೋದು. ಸ್ವಲ್ಪ ಕಡಿಮೆ ರೇಟಿಗೆ ಹೋಗ್ತಾರೆ ಇವರಿಬ್ರಿಗೆ ಕಂಪೇರ್ ಮಾಡ್ತಾನೆ. ಕ್ಯಾಮ್ರಾನ್ ಗ್ರೀನ್ ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಕಡಿಮೆ ರೇಟಿಗೆ ಹೋಗ್ಬೋದು ಅಂತ ನನಗೆ ಅನ್ನೋ. ಸ್ವಲ್ಪ ಹ್ಯೂಜ್ ಆಗಿ ಏನು ಕಮ್ಮಿ ಏನು ಒಂದು 5 ಕೋಟಿ ರೇಂಜ್ಗೆಲ್ಲ ಸಿಕ್ಬಿಡ್ತಾರೆ ಅಂತ ಹೇಳ್ತಿಲ್ಲ. 5 ಕೋಟಿಗಿಂತ ಜಾಸ್ತಿನೇ ಹೋಗ್ತಾರೆ ಇವರು. ಸೊ ಈ ಪ್ಲೇಯರು ಯಾವ ಟೀಮ್ಗೆ ಹೋಗ್ಬೋದು, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದ್ದಿದ್ದಾನೆ. ಇಲ್ಲಿ ಮ್ಯಾಟ್ರಿಗೆ ಬರ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಟ್ರಿಗೆ ಬರ್ತಾರೆ, ಮುಂಬೈ ಇಂಡಿಯನ್ಸ್ ಮ್ಯಾಟ್ರಿಗೆ ಬರ್ತಾರೆ, ಸಿ ಎಸ್ ಕೆ ಮ್ಯಾಟ್ರಿಗೆ ಬರ್ತಾರೆ, ಸಿ ಎಸ್ ಕೆಗೆ ಆಲ್ರೌಂಡರ್ನ ಹುಡುಕ್ತಾ ಇದ್ದಾರೆ, ಓವರ್ಸೀಸ್ ಆಲ್ರೌಂಡರ್ನ ಹುಡುಕ್ತಾ ಇದ್ದಾರೆ ಸಿ ಎಸ್ ಕೆ. ಅವರು ಬಿಡ್ ಮಾಡ್ತಾರೆ, ಇವರು ಬಿಡ್ ಮಾಡ್ತಾರೆ, ಅವರು ಬಿಡ್ ಮಾಡ್ತಾರೆ, ಎಲ್ಲರನ್ನೂ ಬಿಡ್ ಮಾಡ್ತಾರೆ. ಹಾಕೊಂಡು ಗುಡ್ಡೆ ಹಾಕೋತಾರೆ. ನನ್ನ ಪ್ರಕಾರ ಕ್ಯಾಮ್ರಾನ್ ಗ್ರೀನ್ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗೋದ್ರಿಂದ ಕಂಪ್ಯಾರಿಟಿವ್ಲಿ ಡಿಮ್ಯಾಂಡ್ ಇವರಿಗೆ ಜಾಸ್ತಿ ಇರುತ್ತೆ ಅಂತ ಕಾಣ್ತದೆ. ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡ್ತು ಅಂತಂದ್ರೆ ಏನು ಗುರು, ಇವರೇ ಆಕ್ಷನ್ ಜಾಸ್ತಿ ಹೋಗ್ಬೋದಾ? ಅದು ನಿಮಗೆ ಆಕ್ಷನ್ ಮೇಲೆ ಡಿಪೆಂಡು. ಯಾರು ಫಸ್ಟ್ ಬರ್ತಾರೆ ಆ ಸೆಟ್ಟಲ್ಲಿ, ಯಾರು ಫಸ್ಟ್ ಪಿಕ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡು. ಯಾರು ಜಾಸ್ತಿ ರೇಟ್ಗೆ ಹೋಗ್ತಾರೆ, ಯಾರು ಕಡಿಮೆ ರೇಟಿಗೆ, ಕಡಿಮೆ ರೇಟ್ಗೆ ಅಂತಂದ್ರೆ ಕಂಪ್ಯಾರಿಟಿವ್ಲಿ ಕಡಿಮೆ ರೇಟಿಗೆ ಯಾರು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಮ್ರಾನ್ ಗ್ರೀನ್ ಹೇಳಿದ್ನಲ್ಲ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಅವ್ರಿಗಿಂತ ಹೋಗೋದ್ರಿಂದ. ಸೊ ಪ್ರಾಬಬ್ಲಿ ಗೊತ್ತಾಗ್ತಿಲ್ಲ ನನಗೆ ಇವ್ರು ಯಾವ ಟೀಮ್ ಪಿಕ್ ಮಾಡ್ತಾರೆ ಅಂತ. ನಾನು ಸ್ವಲ್ಪ ಸಿಕ್ಕಾಪಟ್ಟೆ ದ್ವಂದ್ವದಲ್ಲಿದ್ದೀನಿ. ಮುಂಬೈ ಇಂಡಿಯನ್ಸು, ಸಿ ಎಸ್ ಕೆ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸು, ಆ ಕಡೆ ಲಕ್ನೋ ಹತ್ರನೂ ಕೂಡ ಸ್ವಲ್ಪ ದುಡ್ಡಿದೆ. ಈ 4 ಟೀಮಲ್ಲಿ ನನ್ನ ಪ್ರಕಾರ ಈ 3 ಟೀಮ್ ಪಿಕ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಮುಂಬೈ ಇಂಡಿಯನ್ಸು, ಸಿ ಎಸ್ ಕೆ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಿಕ್ ಮಾಡೋ ಸಾಧ್ಯತೆ ಇದೆ. ಕಾದ್ ನೋಡೋಣ. ಒಟ್ನಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದೆ. RCB ಎಲ್ಲ ಬರೋದಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. RCB KKR ರಾಜಸ್ಥಾನ್ ಇವೆಲ್ಲ ಒಂಥರ ರೂಲ್ಡ್ ಔಟ್ ಅಂತ ಅನ್ಕೊಂಬಿಡಿ. ಪ್ಲೇಯರ್ ನಂಬರ್ 4 ನನ್ನ ಪ್ರಕಾರ ಜೇಸನ್ ಹೋಲ್ಡರ್ ಅವರು. ಸಿ ಎಸ್ ಕೆಗೆ ಹೋಗೋ ಎಲ್ಲ ಪಾಸಿಬಿಲಿಟಿ ಅಂತೂ ಎದ್ದು ಕಾಣಿಸ್ತಾ ಇದೆ ನನಗೆ. ಸೊ ಫ್ರಾಂಚೈಸ್ಗಳು ಡಿಮ್ಯಾಂಡ್ ಮೇಲೆ ಡಿಪೆಂಡ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಅಷ್ಟೇ ಇದು. ಆಕ್ಷನಲ್ಲಿ ಯಾರ ಹತ್ರ ಪೋಸ್ಟ್ ವ್ಯಾಲ್ಯೂ ಜಾಸ್ತಿ ಉಳ್ಕೊಂಡಿರುತ್ತೋ, ಜೊತೆಗೆ ಇಂಟೆನ್ಷನ್ ಯಾರ ಹತ್ರ ಜಾಸ್ತಿ ಇದೆಯೋ, ಸೊ ಆ ಟೀಮ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಸಿ ಎಸ್ ಕೆಗೆ ಈ 3 ಜನ ಪ್ಲೇಯರ್ಸು, ಕ್ಯಾಮ್ರಾನ್ ಗ್ರೀನ್ ಅವರು ಇವರು ಯಾರು ಸಿಕ್ಕಿಲ್ಲ ಅಂತಂದರೆ ಜೇಸನ್ ಹೋಲ್ಡರ್ ಜೊತೆಗೆ ಪಕ್ಕ ಹೋಗೇ ಹೋಗ್ತಾರೆ ಅಂತ ನನಗೇನು ಅನ್ನಿಸ್ತಾ ಇದೆ. ಕಾದ್ ನೋಡೋಣ. ಒಟ್ನಲ್ಲಿ 4 ಜನ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಂತೂ ಇದ್ದಾರೆ, ಯಾಕಂದರೆ ಆಲ್ರೌಂಡರ್ಸ್ ಆಗಿರೋದ್ರಿಂದ. ಸೊ ಈ 4 ಜನದ ಆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ. ಕಾದ್ ನೋಡೋಣ ಯಾರ್ಯಾರು ಯಾವ ಟೀಮ್ಗೆ ಹೋಗ್ತಾರೆ ಅಂತ. ನಿಮಗೆ ಅನ್ನಿಸ್ತಿದೆ ಗುರು, ಈ 4 ಜನ ಬಿಗ್ 4 ಫಿಶಸ್ ಇನ್ IPL ಆಕ್ಷನ್ ಆಲ್ರೌಂಡರ್ಸು ಯಾವ ಟೀಮ್ಗೆ, ಈ 4 ಜನನೂ ಯಾವ ಟೀಮ್ಗೆ ಹೋಗ್ಬೋದು ಅಂತ ನಿಮ್ಮ ಪ್ರಿಡಿಕ್ಷನ್ನ ಕಾಮೆಂಟ್ ಸೆಕ್ಷನ್ಲ್ಲಿ ಹಾಕಿ. ಆಕ್ಷನ್ ಆದಮೇಲೆ ಗೊತ್ತಾಗುತ್ತೆ. ನೋಡ್ತೀನಿ ಕಾಮೆಂಟ್ ಸೆಕ್ಷನ್ಲ್ಲಿ ಯಾರು ಸರಿಯಾಗಿ ಉತ್ತರ ಕೊಟ್ಟಿರ್ತೀರಾ ಅಂತ. ನಾನು ಅನ್ಕೊಂಡಿದ್ದೀನಿ ಈ ಟೀಮ್ಗಳಿಗೆ ಹೋಗ್ಬೋದು ಅಂತ, ಬಟ್ ಕ್ಯಾಮ್ರಾನ್ ಗ್ರೀನ್ದು ಸ್ವಲ್ಪ ನನಗೆ ಡೌಟ್ ಇದೆ. ಕ್ಯಾಮ್ರಾನ್ ಗ್ರೀನ್ದು ಮುಖ್ಯವಾಗಿ ಯಾಕೆ ಯಾವ ಟೀಮ್ ತೊಗೊಳುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬ